ನಡೆದ ಬೃಹತ್ ಉದ್ಯೋಗ ಮೇಳದಲ್ಲಿ ಸ್ಥಳದಲ್ಲಿಯೇ ಸುಮಾರು 480 ಅಭ್ಯರ್ಥಿಗಳ ಸ್ಥಳದಲ್ಲಿಯೇ ನೇಮಕಾತಿ ಆದೇಶ ಪತ್ರವನ್ನು ನೀಡಲಾಗಿದ್ದು ಬಹುತೇಕ ಉದ್ಯೋಗ ಮೇಳ ಯಶಸ್ವಿಯಾಯಿತು. ಬಾಗಲಗುಂಟೆಯ ಸರೋಜಮ್ಮ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಉದ್ಯೋಗ ಮೇಳಕ್ಕೆ ಮಾಜಿ ನಗರಾಭಿವೃದ್ಧಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಚಾಲನೆ ನೀಡಿದರು. ಕ್ಷೇತ್ರದಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಕ್ಷೇತ್ರ ದಾಸರಹಳ್ಳಿ ನರೇಂದ್ರ ಮೋದಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದೇಶದ ಜನತೆ ಜೀವನ ಕಷ್ಟಕರವಾಗಿದೆ ಎಂದು ಮಾಜಿ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಇವತ್ತು ಇಲ್ಲಿ ಮಾಡಿದಿರಾ ಮತ್ತೆ ಇವತ್ತು ಎಷ್ಟು ಸುಮಾರು 70 ಕ್ಕಿಂತ ಹೆಚ್ಚು ಇವತ್ತು ಕಂಪನೀಸ್ ಬಂದಿದೆ ಎಷ್ಟು ಸಾಧ್ಯ ಆದರೆ ಅಷ್ಟು ಅವರ ಇವೆಲ್ಲ ಪ್ರಯತ್ನ ಮಾಡಿ ಮಾಡ್ತಾ ಇದ್ದೀರಾ ಕೆರೆ ಗೌರ್ಮೆಂಟ್ ಅಂತಲ್ಲ ಇದೆಲ್ಲ ಕೂಡ ಬಹುತೇಕ ಎಲ್ಲ ಪ್ರೈವೇಟ್ ಮತ್ತೆ ತಾವು ಯಾರು ಕೂಡ ನಿರಾಶೆ ಆಗಬಾರದು ಬಂದವರು ಎಲ್ಲಾದರೂ ಒಂದು ಕಡೆ ಅಕಾಮಿಡೇಟ್ ಮಾಡಿ ಅವರಿಗೆ ಕೆಲಸ ಕಲ್ಪುವಂಥ ಕೆಲಸ ಮಾಡ್ತಿರ್ತಕ್ಕಂಥದ್ದು ಭಾಳ ಒಳ್ಳೆಯದು ಮತ್ತು ಮುಂದಕ್ಕೂ ಕೂಡ ಹೋಗುವಂಥ ಅವಕಾಶ ಸಿಕ್ಕಿದ್ರೆ ಮಾಡ್ತಾ ಇದ್ದೀರಿ ಏನಾಗುತ್ತೆ ಉದ್ಯೋಗ ಆರಿಸ್ಕೊಂಡು ಹೋಗೋದಕ್ಕಿಂತ ಮನೆಗೆ ಉದ್ಯೋಗ ಹುಡ್ಕೊಂಡು ಬರುವಂಥ ಕೆಲಸ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನೀತಾ ಶಿವರಾಮ್ನವರು ಮತ್ತು ಈ ಭಾಗದ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಮತ್ತು ನಿಮಗೆ ಎಲ್ಲ ಹೇಳಿ ಬಂದಿರತಕ್ಕಂಥ ಕೂಡ ಎಲ್ಲಾದರೂ ಒಂದು ಕಡೆ ಉದ್ಯೋಗ ಸಿಗಲಿ ಅಂತೇಳಿ ನಾನು ಮಾತಾಡ್ತೇನೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಕಾಂಕ್ಷಿ ಗೀತಾ ಶಿವರಾಮ್ ಅವರ ನೇತೃತ್ವದಲ್ಲಿ ನಡೆದ ಮೆಗಾ ಉದ್ಯೋಗ ಮೇಳಕ್ಕೆ ದಾಸರಹಳ್ಳಿ ಕಾಂಗ್ರೆಸ್ ನಾಯಕರೆಲ್ಲರೂ ಆಗಮಿಸಿದ್ದರು. ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಗೀತಾ ಶಿವರಾಮ್ ಅವರು ಎಲ್ಲರನ್ನ ಸ್ವಾಗತಿ ಸನ್ಮಾನಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಗೀತಾ ಶಿವರಾಮ್ ಅವರು, ನಮ್ಮ ದಾಸರಹಳ್ಳಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳ ಆಕಾಂಕ್ಷಿಗಳು ಒಂದೇ ವೇದಿಕೆಯಲ್ಲಿ ಬಂದಿರುವುದು ತುಂಬಾ ಖುಷಿಯಾಗಿದೆ. ಇದೇ ವೇಳೆ ಗೀತಾ ಶಿವರಾಮ್ ಅವರು ಸಂತೋಷವನ್ನು ವ್ಯಕ್ತಪಡಿಸಿದರು. ಗೀತಾ ಶಿವರಾಮ್ ಅವರು ಆಯೋಜಿಸಿದ್ದ ಉದ್ಯೋಗ ಮೇಳದಲ್ಲಿ 2800 ಅಭ್ಯರ್ಥಿಗಳು ಸಂದರ್ಶನಕ್ಕೆ ಹಾಜರಾಗಿದ್ದು ಅದರಲ್ಲಿ ಸ್ಥಳದಲ್ಲಿ 480 ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಪ್ರಮಾಣ ಪತ್ರ ನೀಡಲಾಗಿದೆ. ನಾಳೆ 600 ಅಭ್ಯರ್ಥಿಗಳು ನೇಮಕಾತಿ ಮಾಡಲಾಗುವುದು. ಒಟ್ಟಿನಲ್ಲಿ 1000 ಹೆಚ್ಚು ಅಭ್ಯರ್ಥಿಗಳಿಗೆ ಉದ್ಯೋಗವನ್ನು ಗೀತಾ ಶಿವರಾಮ್ ಕಲ್ಪಿಸಿಕೊಟ್ಟಂತಾಗಿದೆ ಎಂದು ಉದ್ಯಮಿ ಶ್ರೇಯಸ್ ಹೇಳಿದರು. ಈ ಒಂದು ಉದ್ಯೋಗದಿಂದ ಒಂದು ಕನಸು ಕಳ್ಕೊಂಡಿದ್ದೆ ನಾನು. ಅದಕ್ಕೆ ಒಂದು ಉತ್ತೇಜನ ಕೊಟ್ಟಂತವರು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು. ಅವರು ಅವ್ರ ಕ್ಷೇತ್ರದಲ್ಲಿ ಮಾಡಿದಂತ ಉದ್ಯೋಗ ಮೇಳನ ನೋಡಿಕೊಂಡು ಅದೇ ಮಾದರಿ ಇಲ್ಲಿ ಮಾಡಬೇಕಂತ ಹೇಳಿ ಅದನ್ನ ಇಲ್ಲಿ ಮಾಡಿದ್ದೇವೆ. ಇವತ್ತು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಕೆಸಿ ಅಶೋಕ್, ಮಾಜಿ ಪಾಲಿಕೆ ಸದಸ್ಯ ಕೆ ನಾಗಭೂಷಣ್, ಡಾಕ್ಟರ್ ನಾಗಲಕ್ಷ್ಮಿ, ಎಬಿಬಿ ಮಂಜುನಾಥ್, ರಂಜಿತ್, ಜಿಲ್ಲಾ ಉಪಾಧ್ಯಕ್ಷ ಭಾಸ್ಕರ್ ಆಚಾರಿ, ಬ್ಲಾಕ್ ಅಧ್ಯಕ್ಷ ಮಂಜುನಾಥ್ ನಾಗಯ್ಯ, ಅನುಭವ ಜಗದೀಶ್, ಮುಖಂಡ ಕೇಶವ್ ಆಚಾರ್, ಪ್ರಕಾಶ್ ಯುವ ಮುಖಂಡರಾದ ಪ್ರಕಾಶ್ ಮೂರ್ತಿ, ಮಹಿಳಾ ಮುಖಂಡರಾದ ರೋಹಿಣಿ ಸುರೇಶ್, ರೇವತಿ ರೇಣುಕಮ್ಮ ಮುಂತಾದವರು ಇದ್ದರು. ಹನುಮಂತರಾಜು, ಎನ್ಕೆಎಸ್ ಟಿವಿ 4, ಬೆಂಗಳೂರು.